ರಾಜಾಜಿ ನಗರದಲ್ಲಿ ಯಾರಾಗ್ತಾರೆ ರಾಜ? ಎಸ್ ಸುರೇಶ್ ಕುಮಾರ್ಗೆ ಎಸ್ ಹೇಳುತ್ತಾ ಹೈಕಮಾಂಡ್. ಕಾಂಗ್ರೆಸ್ನಲ್ಲಿ ಬರೋಬ್ಬರಿ 18 ಆಕಾಂಕ್ಷಿಗಳು. ಗಂಗಾಧರ ಮೂರ್ತಿಗೆ ಜೆಡಿಎಸ್ ಟಿಕೆಟ್. ರಾಜಾಜಿನಗರದಲ್ಲಿ ಮತದಾರ ಪ್ರಭುವಿನ ಒಲವು ಯಾರತ್ತ? ಬೆಂಗಳೂರು ನಗರದ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಜಾಜಿನಗರ ಕ್ಷೇತ್ರವೂ ಒಂದು. ಸಾಲು ಸಾಲು ದೇಗುಲಗಳು, ಕೈಗಾರಿಕಾ ವಲಯ, ಕಲ್ಯಾಣ ಮಂಟಪ, ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳಿಗೆ ಇಲ್ಲಿ ಕೊರತೆ ಇಲ್ಲ. ಬೆಂಗಳೂರಿನಲ್ಲಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಪ್ರದೇಶಗಳಲ್ಲಿ ರಾಜಾಜಿನಗರವು ಒಂದಾಗಿದ್ದು, ಮೆಜೆಸ್ಟಿಕ್ ಬಸ್ ನಿಲ್ದಾಣ ಹಾಗೂ ರೈಲು ನಿಲ್ದಾಣ, ಯಶವಂತಪುರ ರೈಲು ನಿಲ್ದಾಣ ಸನಿಹದಲ್ಲಿದ್ದು ಮೆಟ್ರೋ ಸಂಪರ್ಕಗಳನ್ನು ಈ ಕ್ಷೇತ್ರ ಹೊಂದಿದೆ. ಬೆಂಗಳೂರಿನ ಪಶ್ಚಿಮ ಭಾಗದಲ್ಲಿರುವ ರಾಜಾಜಿನಗರವನ್ನು ಎರಡು ಹಂತಗಳಲ್ಲಿ ವಿಂಗಡಿಸಲಾಗಿದೆ. ಮೊದಲ ಹಂತವನ್ನು ಉತ್ತರದಿಂದ ದಕ್ಷಿಣದವರೆಗೆ 6 ವಿಭಾಗ ಅಥವಾ ಬ್ಲಾಕ್ಗಳಾಗಿ ವಿಂಗಡಿಸಲಾಗಿದೆ. ಬಿಜೆಪಿ ಹಿರಿಯ ರಾಜಕಾರಣಿ ಎಸ್ ಸುರೇಶ್ ಕುಮಾರ್ ಈ ಕ್ಷೇತ್ರದ ಹಾಲಿ ಶಾಸಕರಾಗಿದ್ದಾರೆ. ಮುಂದಿನ ಚುನಾವಣೆಗೆ ಇವರು ಇಲ್ಲಿಂದಲೇ ಸ್ಪರ್ಧೆ ಬಯಸಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ನಿಂದ ಆಕಾಂಕ್ಷಿಗಳ ದಂಡೆ ಇದ್ರೂ ಜೆಡಿಎಸ್ನಿಂದ ಗಂಗಾಧರ ಮೂರ್ತಿಗೆ ಟಿಕೆಟ್ ಘೋಷಣೆಯಾಗಿದೆ. ಹಾಗಿದ್ರೆ ಈ ಕ್ಷೇತ್ರದಲ್ಲಿ ಚುನಾವಣಾ ಅಖಾಡ ಹೇಗಿದೆ? ಸ್ಪರ್ಧೆ ಬಯಸಿರುವ ಆಕಾಂಕ್ಷಿಗಳ ತಾಲೀಮು ಹೇಗಿದೆ? ಈ ಕ್ಷೇತ್ರದ ಚುನಾವಣಾ ಇತಿಹಾಸ ಹೇಗಿದೆ? ಕಳೆದ ಚುನಾವಣೆಯಲ್ಲಿ ಮತ ಹಂಚಿಕೆ ಹೇಗಾಗಿತ್ತು? ಈ ಎಲ್ಲದರ ಮಾಹಿತಿ ನೀಡ್ತೀವಿ. ವಿಡಿಯೋವನ್ನು ಮಿಸ್ ಮಾಡದೆ ಕಡೆ ತನಕ ನೋಡಿ. ಸರಳ ಸಜ್ಜನಿಕೆಯ ಶಾಸಕ ಸುರೇಶ್ ಕುಮಾರ್ ಅನುಭವಕ್ಕೆ ಹೈಕಮಾಂಡ್ ಮಣೆ ಹಾಕುತ್ತಾ, ಶಾಕ್ ಕೊಡುತ್ತಾ? ರಾಜಾಜಿನಗರ ಕ್ಷೇತ್ರದ ಹಾಲಿ ಶಾಸಕ ಸುರೇಶ್ ಕುಮಾರ್ ಮಾಜಿ ಶಿಕ್ಷಣ ಸಚಿವರು ಹಾಗೂ ಶುದ್ಧಹಸ್ತರು ಆಗಿದ್ದಾರೆ. ಸರಳ ಸಜ್ಜನಿಕೆಯ ವ್ಯಕ್ತಿ ಎಂಬ ಹೆಸರು ಪಡೆದಿದ್ದಾರೆ. ಎರಡು ಬಾರಿ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಆಗಿದ್ದ ಸುರೇಶ್ ಕುಮಾರ್ ಈಗಾಗಲೇ 5 ಬಾರಿ ಶಾಸಕರಾಗಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಸುರೇಶ್ ಕುಮಾರ್ ಈಗಾಗಲೇ ರಾಜಕೀಯದಲ್ಲಿ ಅಪಾರ ಅನುಭವ ಗಳಿಸಿರುವ ರಾಜ್ಯದ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರು. ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 1983 ಹಾಗೂ 1990 ಎರಡು ಬಾರಿ ಕಾರ್ಪೊರೇಟರ್ ಆಗಿದ್ದರು. ಬಳಿಕ 1988 1990 ಬೆಂಗಳೂರು ನಗರ ಬಿಜೆಪಿ ಅಧ್ಯಕ್ಷರಾಗಿದ್ದರು. ಬಳಿಕ 1994 1999 2008 2013 ಹಾಗೂ 2018 ಶಾಸಕರಾಗಿ ಆಯ್ಕೆಯಾದರು. 2008 ಹಾಗೂ 2018 ಸಚಿವ ಸ್ಥಾನವನ್ನು ನಿಭಾಯಿಸಿದ್ದರು. ಈಗಾಗಲೇ 5 ಬಾರಿ ಗೆದ್ದಿರುವ ಸುರೇಶ್ ಕುಮಾರ್ ಹಿಂದೊಮ್ಮೆ 2004 ಕಾಂಗ್ರೆಸ್ನ ನೆಲ ನರೇಂದ್ರ ಬಾಬು ಅವರ ವಿರುದ್ಧ ಸ್ಪರ್ಧಿಸಿ ಸೋತಿದ್ದರು. ಬಳಿಕ 2013 ಈಗಿನ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರೇ ಕೆಜೆಪಿಯಿಂದ ಸುರೇಶ್ ಕುಮಾರ್ ವಿರುದ್ಧ ಸ್ಪರ್ಧಿಸಿ ಸೋತು ಹೋಗಿದ್ದರು. ಇನ್ನು ಪ್ರಾಥಮಿಕ ಶಿಕ್ಷಣ ಸಚಿವರಾಗಿದ್ದ ಸುರೇಶ್ ಕುಮಾರ್ರನ್ನು ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಕೈಬಿಡಲಾಗಿತ್ತು. ಸಚಿವ ಸ್ಥಾನದಿಂದ ನಿರ್ಗಮಿಸಿದ ಬಳಿಕ ಕ್ಷೇತ್ರದಾದ್ಯಂತ ಮನೆ ಮನೆಗೆ ತೆರಳಿ ಮತದಾರರ ಜೊತೆ ನೇರವಾಗಿ ಮಾತುಕತೆ ನಡೆಸುವ ಕಾರ್ಯ ಆರಂಭಿಸಿದ್ದಾರೆ. ಅವರೇ ಮತ್ತೊಮ್ಮೆ ಅಭ್ಯರ್ಥಿಯಾಗುವುದು ಬಹುತೇಕ ಖಚಿತವಾಗಿದೆ. ಆದರೆ ಗುಜರಾತ್ ಮಾಡೆಲ್ ರೀತಿ ಇಲ್ಲಿಯೂ ಹಿರಿಯ ನಾಯಕರನ್ನು ಕೈಬಿಟ್ಟರೆ ಇವರಿಗೂ ಟಿಕೆಟ್ ಕೈ ತಪ್ಪುವ ಭೀತಿ ಇದೆ. ಬೆಂಗಳೂರು ಕೇಂದ್ರ ಜಿಲ್ಲಾ ಘಟಕದ ಅಧ್ಯಕ್ಷ ಜಿ ಮಂಜುನಾಥ್, ಬ್ರಾಹ್ಮಣ ಮಹಾಸಭಾದ ಮುಖಂಡ ರಘು, ಮಾಜಿ ಶಾಸಕ ಹಾಗೂ ಪಕ್ಷದ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯಾಧ್ಯಕ್ಷ ನೆಲ ನರೇಂದ್ರ ಬಾಬು ಅವರು ಟಿಕೆಟ್ ರೇಸ್ನಲ್ಲಿದ್ದಾರೆ. ಬಿಜೆಪಿ ಭದ್ರಕೋಟೆ ಛಿದ್ರಪಡಿಸು ಕೈ ಯಾರದ್ದು? ಕಾಂಗ್ರೆಸ್ನಲ್ಲಿದ್ದಾರೆ ಡಜನ್ಗೂ ಹೆಚ್ಚಿನ ಆಕಾಂಕ್ಷಿಗಳು. 1994 ರಾಜಾಜಿನಗರ ಬಿಜೆಪಿಯ ಭದ್ರಕೋಟೆಯಾಗಿ ಮಾರ್ಪಟ್ಟಿದೆ. 2004 ಈ ಕ್ಷೇತ್ರದಲ್ಲಿ ಗೆದ್ದಿದ್ದ ಕಾಂಗ್ರೆಸ್ ಒಮ್ಮೆಯೂ ಸಹ ಗೆಲ್ಲಲು ಸಾಧ್ಯವಾಗಿಲ್ಲ. ಕೇವಲ ಪೈಪೋಟಿ ನೀಡುವ ಸ್ಥಾನದಲ್ಲಿಯೇ ಕೈ ಪಕ್ಷ ಉಳಿದುಕೊಂಡಿದೆ. ಆದರೆ ಈ ಬಾರಿ ಕೇವಲ ಪೈಪೋಟಿ ಮಾತ್ರವಲ್ಲ, ಗೆಲುವನ್ನು ಕೂಡ ತಮ್ಮದಾಗಿಸಿಕೊಳ್ಳಲು ಪಕ್ಷ ರಣತಂತ್ರ ಹೆಣೆದಿದೆ. ಬಿಜೆಪಿಯ ಕೋಟೆಯನ್ನು ನಾವು ಛಿದ್ರಪಡಿಸುತ್ತೇವೆ ಎಂದು ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 18 ಮಂದಿ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಒಕ್ಕಲಿಗ ಸಮುದಾಯದ ರಘುವೀರ್ ಗೌಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಜತೆಗೆ ಹಿಂದಿನ ಚುನಾವಣೆಯಲ್ಲಿ ಪ್ರಬಲ ಸ್ಪರ್ಧೆ ನೀಡಿದ್ದ ಬಿಬಿಎಂಪಿ ಮಾಜಿ ಮೇಯರ್ ಜಿ ಪದ್ಮಾವತಿ, ಎಐಸಿಸಿ ವಕ್ತಾರರಾದ ಭವ್ಯ ನರಸಿಂಹಮೂರ್ತಿ, ಮಾಜಿ ಉಪಮೇಯರ್ ಲಿಂಗಾಯತ ಸಮುದಾಯದ ಪುಟ್ಟರಾಜು, ನಟ ಹಾಗೂ ನಿರ್ದೇಶಕ ಎಸ್ ನಾರಾಯಣ್ ಸೇರಿದಂತೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಎಲ್ಲರೂ ನಮಗೆ ಟಿಕೆಟ್ ಸಿಗಬಹುದು ಎನ್ನುವ ನಿರೀಕ್ಷೆಯಲ್ಲಿದ್ದಾರೆ. ಕೆಲವರು ಟಿಕೆಟ್ಗಾಗಿ ಸಿದ್ದರಾಮಯ್ಯನವರ ಮೊರೆ ಹೋಗ್ತಾ ಇದ್ರೆ ಇನ್ನು ಕೆಲವರು ಡಿಕೆಶಿ ಬಳಿ ಟಿಕೆಟ್ಗೆ ಮನವಿ ಮಾಡಿದ್ದಾರೆ. ತಮ್ಮ ತಮ್ಮ ಕಾರ್ಯಕರ್ತರ ಗುಂಪು ಕಟ್ಟಿಕೊಂಡು ನಾವೇ ಅಭ್ಯರ್ಥಿ ಎಂದು ಓಡಾಡಿಕೊಂಡಿದ್ದಾರೆ. ಟಿಕೆಟ್ ಇವರಲ್ಲೇ ಕಿತ್ತಾಟ ಜೋರಾಗಿದ್ದು ಮುಂದಿನ ದಿನಗಳಲ್ಲಿ ಅದು ಪಕ್ಷಕ್ಕೆ ಸಮಸ್ಯೆಯಾಗಲಿದೆ.
ಕೆಲ ದಿನಗಳ ಹಿಂದೆ ರಾಮಲಿಂಗ ರೆಡ್ಡಿ ನೇತೃತ್ವದಲ್ಲಿ ರಾಜಾಜಿನಗರ ಕ್ಷೇತ್ರದ ಕಾರ್ಯಕರ್ತರ ಸಭೆ ಕರೆಯಲಾಗಿತ್ತು. ಟಿಕೆಟ್ ಆಕಾಂಕ್ಷಿಗಳ ಆಯ್ಕೆ ಸಂಬಂಧ ಕರೆದಿದ್ದ ಸಭೆಯಲ್ಲಿ ಆಕಾಂಕ್ಷಿಗಳ ಕಾರ್ಯಕರ್ತರು ಪರಸ್ಪರ ಕೈಮಿಲಾಯಿಸಿಕೊಂಡ ಘಟನೆ ನಡೆದಿತ್ತು. ಗಂಗಾಧರ ಮೂರ್ತಿಗೆ ಜೆಡಿಎಸ್ ಟಿಕೆಟ್ ಘೋಷಣೆ. ಕ್ಷೇತ್ರದ ಜಾತಿ ಲೆಕ್ಕಾಚಾರ ಹೇಗಿದೆ? ರಾಜಾಜಿನಗರ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾಳಗದ ನಡುವೆ ಜೆಡಿಎಸ್ ಬಲ ಕಳೆದುಕೊಂಡಿದೆ. ಒಮ್ಮೆಯೂ ಸಹ ಈ ಕ್ಷೇತ್ರವನ್ನು ಗೆಲ್ಲಲು ಆಗದ ಜೆಡಿಎಸ್ ನಿರಂತರವಾಗಿ ತಮ್ಮ ಅಭ್ಯರ್ಥಿಗಳನ್ನು ಬದಲಾಯಿಸುತ್ತಲೇ ಇದೆ. ಈ ಬಾರಿ ಗಂಗಾಧರ್ ಮೂರ್ತಿಗೆ ಪಕ್ಷ ಟಿಕೆಟ್ ಘೋಷಣೆ ಮಾಡಿದೆ. ಜೆಡಿಎಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿಯೇ ಇವರಿಗೆ ಟಿಕೆಟ್ ಘೋಷಣೆ ಮಾಡಿರುವುದರಿಂದ ಚುನಾವಣಾ ಸಿದ್ಧತೆಗೆ ಹೆಚ್ಚಿನ ಕಾಲಾವಕಾಶ ಸಿಕ್ಕಂತಾಗಿದೆ. ಕ್ಷೇತ್ರದಲ್ಲಿ ಪಕ್ಷದ ಪ್ರಭಾವ ಅಷ್ಟಿಲ್ಲವಾದ್ದರಿಂದ ವೈಯಕ್ತಿಕ ಸಾಮರ್ಥ್ಯದ ಮೂಲಕವೇ ಚುನಾವಣೆ ಎದುರಿಸುವ ಸವಾಲು ಗಂಗಾಧರ್ ಮೂರ್ತಿಗಿದೆ. ಈ ನಿಟ್ಟಿನಲ್ಲಿ ಮತದಾರರ ಮನವೊಲಿಸಲು ಕೆಲಸದಲ್ಲಿ ನಿರತರಾಗಿದ್ದಾರೆ. ಇನ್ನು ಈ ಕ್ಷೇತ್ರದ ಜಾತಿ ಲೆಕ್ಕಾಚಾರವನ್ನು ನೋಡೋದಾದರೆ ಲಿಂಗಾಯಿತ ಮತದಾರರು 46,000, ಒಕ್ಕಲಿಗ 45,000, ಎಸ್ಸಿ ಎಸ್ಟಿ ಮತದಾರರ ಸಂಖ್ಯೆ 38,000, ಇನ್ನುಳಿದಂತೆ ಬ್ರಾಹ್ಮಣ 23,000, ತಮಿಳು ಹಾಗೂ ತೆಲುಗು ಭಾಷಿಕರು 21,000, ಇತರೆ ಮತದಾರರು 15,000 ಇದ್ದಾರೆ, 7,000ದಷ್ಟು ಮುಸ್ಲಿಂ ಮತದಾರರಿದ್ದಾರೆ ಎನ್ನುವ ಅಂದಾಜಿದೆ. ಕಳೆದ ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಮತಗಳು? ಈ ಹಿಂದಿನ 2018 ಚುನಾವಣೆಯಲ್ಲಿ ಬಿಜೆಪಿಯ ಎಸ್ ಸುರೇಶ್ ಕುಮಾರ್ 56,271 ಮತಗಳನ್ನು ಪಡೆದು ಹಾಲಿ ಶಾಸಕರಾಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಜಿ ಪದ್ಮಾವತಿ 46,818 ಮತಗಳನ್ನು ತಮ್ಮದಾಗಿಸಿಕೊಂಡಿದ್ದರು. ಜೆಡಿಎಸ್ನ ಎಚ್ಎಂ ಕೃಷ್ಣಮೂರ್ತಿ ಕೇವಲ 13,637 ಮತಗಳನ್ನು ಪಡೆಯಲಷ್ಟೇ ಶಕ್ತರಾಗಿದ್ದರು.